ಅಭಿಮಾನಿ ದೇವರುಗಳಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆರೂವರೆ ಸರಿಯಾಗಿ ಸುಮಾರಿಗೆ ಆರೂವರೆಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕಾರ್ಯಕ್ರಮ ನಡೆಯುವಂತ ಸ್ಥಳದಲ್ಲಿ ನಾನಿದ್ದೀನಿ. ಕೊನೆಯ ಫೈನಲ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ನಾವು ನೋಡ್ಬೇಕಾಗಿ ಬರುತ್ತೆ. ಬೆಳಗ್ಗಿನಿಂದ ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಅಂತ ನೋಡಿದೀವಿ. ರಿಹರ್ಸಲ್ಗಳು ಪ್ರಾಕ್ಟೀಸ್ಗಳು ಅಥವಾ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಕೊನೆಯ ಸಿದ್ಧತೆಯನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ವಿ ಐ ಪಿಗಳಿಗೆ ಕೂರೋದಕ್ಕೆ ಎಲ್ಲ ಆಸನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 300 ಜನಷ್ಟು ವಿ ಐ ಪಿಗಳು ಈ ಒಂದು ಆಸನದಲ್ಲಿ ಕೂರೋದಕ್ಕೆ ವ್ಯವಸ್ಥೆ ಇದೆ. ಅದರ ಹಿಂಭಾಗದಲ್ಲಿ ವಿ ಐ ಪಿಗಳಿಗೆ ಅವಕಾಶ ಇರುವುದು, ಅದರ ನಂತರ ಅಭಿಮಾನಿಗಳಿಗೆ ಬರುವಂಥ ಅಭಿಮಾನಿಗಳಿಗೆ ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಇದು ಒಂದು ಬೆಳಗಿನ ಇರುವಂಥ ಚಿತ್ರಣ. ಆದರೆ ಈಗ ಎಲ್ಲ ಸಿದ್ಧತೆಗಳು ರೆಡಿ ಆಗಿರುವಂಥದ್ದು. ಇನ್ನು ಸ್ಟೇಜ್ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಅದ್ದೂರಿ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ನೋಡಬಹುದಾಗಿರುತ್ತೆ. ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮ ಇರುವಂಥದ್ದೇ ಅಭಿಮಾನಿಗಳಿಗೋಸ್ಕರ ಅಂತೇಳಿ ದೊಡ್ಡ ಮನೆ ಕುಟುಂಬದವರು ಮೊದಲಿನ ಕೂಡ ಹೇಳ್ಕೊಂಬಂದಿದ್ದಾರೆ. ಹೀಗಾಗಿ ಕಾರ್ಯಕ್ರಮ ಆರಂಭ ಆಗುವಂಥದ್ದೇ ಅಭಿಮಾನಿಗಳಿಂದ. ಅದು ಹೇಗೆ ಆರಂಭ ಆಗುತ್ತೆ ಅನ್ನೋದನ್ನು ನೀವು ಸ್ಟೇಜ್ ಮೇಲೆ ನೋಡಬೇಕು ಅಂತೇಳಿ ಒಂದು ಸರ್ಪ್ರೈಸನ್ನು ಇಟ್ಕೊಂಡು ಕಾರ್ಯಕ್ರಮ ಆರಂಭ ಮಾಡ್ತಿದ್ದಾರೆ. ಕಾರ್ಯಕ್ರಮವನ್ನು ಅನುಶ್ರೀಯವರು ಹಾಗೆ ರಮೇಶ್ರಿಂದು ನಿರೂಪಣೆಯನ್ನು ಮಾಡ್ತಾರೆ. ಆ ನಂತರ ಪುನೀತ್ ಅವರ ಬಗ್ಗೆ 3 ವೀಟಿಗಳನ್ನು ಈ ಒಂದು ವೇದಿಕೆ ಮೇಲೆ ಪ್ರಸಾರವನ್ನು ಮಾಡಲಾಗುತ್ತೆ. ಆ 3 ವೀಟಿಗಳು ಹೇಗಿರುತ್ತೆ ಅಂತಂದರೆ, ಪುನೀತ್ ಅವರ ಬಾಲ್ಯದ ಜೀವನ, ಹಾಗೆ ಅವರು ಪವರ್ ಸ್ಟಾರ್ ಅಂತ ಹೆಸರನ್ನು ಪಡೆದಂಥ ಜೀವನ, ಹಾಗೆ ಈಗ ಗಂಧದ ಗುಡಿಲಿ ಬರೀ ಪುನೀತ್ ರಾಜ್ಕುಮಾರ್ ಆಗಿ ಹೇಗೆ ನಾವು ನೋಡ್ತೀವಿ ಅದ್ರ ಬಗ್ಗೆ ಒಂದು ವೀಟಿ. ಈ ಒಂದು 3 ವೀಟಿಗಳು ಈ ಒಂದು ವೇದಿಕೆ ಮೇಲೆ ಪ್ರಸಾರ ಆಗುತ್ತೆ. ಆ ನಂತರ ಪುನೀತ್ ಅವರ ಒಂದು ಕಾರ್ಯಕ್ರಮ ಆರಂಭ ಆದ ನಂತರ ಆ 3 ಪುನೀತ್ ಅವರ ಜೀವನ ಶೈಲಿ ಏನಿತ್ತು, ಆ 3 ಜೀವನ ಶೈಲಿ ರೀತಿಯಲ್ಲೇ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತದೆ. ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂದರೆ CM ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿರೋದ್ರಿಂದಾಗಿ ಅವರು ಮಾತನಾಡ್ತಾರೆ. ಆನಂತರ ಪ್ರಮುಖ 4-5 ಸೆಲೆಬ್ರಿಟಿಗಳು ಈ ಒಂದು ಸ್ಟೇಜ್ ಮೇಲೆ ಮಾತನಾಡೋದಕ್ಕೆ ಅವಕಾಶನ ಕಲ್ಪಿಸಿಕೊಡಲಾಗಿರುವಂಥದ್ದು. ಸಾಕಷ್ಟು ಜನ ಚಿತ್ರರಂಗದ ಹಲವಾರು ಗಣ್ಯರು ಬರ್ತಾ ಇದ್ದಾರೆ, ಬೇರೆ ಚಿತ್ರರಂಗದ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಕೆಲವು ಆಯ್ದ ಗಣ್ಯರಿಗೆ ಮಾತ್ರ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಅಂತೇಳಿ ಮಾಹಿತಿ ಇರುವಂಥದ್ದು. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ ಶಿವರಾಜ್ಕುಮಾರ್, ಪ್ರಭುದೇವ ಹಾಗೆ ರಮ್ಯಾ 3 ಜನರ ಪರ್ಫಾರ್ಮೆನ್ಸ್ ಈ ಒಂದು ವೇದಿಕೆ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವೇದಿಕೆಯ ಮೇಲೆ ಸಂಗೀತ ಕಾರ್ಯಕ್ರಮ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಯಾಕಂದರೆ ವಿಜಯ್ ಪ್ರಕಾಶ್ ಅವರ ಮುಂದಾಳತುಲ್ಯ, ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಈ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಆಯೋಜನೆ ಮಾಡ್ಕೊಂಡಿರುವಂಥದ್ದು. ಸುಮಾರು 4 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ಎಂಗೇಜ್ ಆಗಿ ಅಭಿಮಾನಿಗಳನ್ನು ಬರುವಂಥ ಅಭಿಮಾನಿಗಳು ಎಂಗೇಜ್ ಆಗಿಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿರುವಂಥದ್ದು. ಸುಮಾರು 50,000-1,00,000 ಜನ ಅಭಿಮಾನಿಗಳಿಗೆ ಬರೋದಕ್ಕೆ ವ್ಯವಸ್ಥೆ ಇರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಆಗಲೇ ಬರ್ತಾ ಇರೋದು ತಂಡೋಪತಂಡವಾಗಿ ಬರ್ತಾ ಇರೋದು ನೋಡ್ತಾ ಇರೋದು. ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಂತಂದರೆ ಈ ಒಂದು ಶ್ವೇತವರ್ಣದ ಬಟ್ಟೆಯನ್ನು ಧರಿಸಿ ಬರುವಂಥದ್ದು. ಎಲ್ಲ ಬರುವಂಥ ಗೆಸ್ಟ್ಗಳಿಗೆ ಖುದ್ದಾಗಿ ದೊಡ್ಡ ಮನೆ ಕುಟುಂಬದವರೇ ಹೇಳಿದರೆ ನೀವೆಲ್ಲರೂ ಬಿಳಿ ಬಣ್ಣದ ಡ್ರೆಸ್ನಲ್ಲಿ ಬರಬೇಕು ಅನ್ನುವಂಥದ್ದು. ಯಾಕೆ ಅಂತಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಪಂಚೆ ಮತ್ತು ವೈಟ್ ಕಲರ್ ಪಂಚೆ ಹಾಗೆ ವೈಟ್ ಕಲರ್ ಶರ್ಟ್ ಇದೇ ಅವರ ಒಂದು ಕಾಸ್ಟ್ಯೂಮ್ ಆಗಿರುತ್ತೆ. ಹಾಗಾಗಿ ಇವತ್ತು ಪುನೀತ್ ಅವರು ಕೂಡ ಆ ಥರ ಒಂದು ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಅವರಿಗೆ ಶ್ವೇತವರ್ಣದ ಬಟ್ಟೆಯಲ್ಲಿ ಬರೋದಕ್ಕೆ ಹೇಳಿರುವಂಥದ್ದು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಕುಟುಂಬ ಇವತ್ತು ಶ್ವೇತವರ್ಣದ ಬಟ್ಟೆಯಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. 6 ಗಂಟೆ ಸುಮಾರಿಗೆ ಈ ಒಂದು ಸ್ಥಳಕ್ಕೆ, ಅಂದರೆ ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಬರ್ತಾರೆ ಅಂತೇಳಿ ಮಾಹಿತಿ ಇರುವಂಥದ್ದು. ಮತ್ತು ಕೆಲವೇ ಗೆಸ್ಟ್ಗಳು ಈಗಾಗಲೇ ಬರೋದಕ್ಕೆ ಆರಂಭಿಸಿರುವಂಥದ್ದು. ಸೂರ್ಯ ಅವರು ಈಗಾಗಲೇ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ, ಮತ್ತು ಬೇರೆ ಬೇರೆ ಕಲಾವಿದರು ಕೂಡ ಆ ಒಂದು ಟೈಮ್ಗೆ ಬಂದು ಜಾಯ್ನ್ ಆಗ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ 6:00 ಕಾರ್ಯಕ್ರಮ ಶುರುವಾಗುತ್ತೆ. ಅದ್ದೂರಿ ಅಂತ ಕಾರ್ಯಕ್ರಮ ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ, ಮನೋರಂಜನಾ ಕಾರ್ಯಕ್ರಮವಾಗಿರುತ್ತೆ. ಪುನೀತ್ ಅವರ ಒಂದು ಎಮೋಷನ್ ಮತ್ತು ಪುನೀತ್ ಅವರ ಒಂದು ಸೆಲೆಬ್ರೇಷನ್ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಅರುಣ್. ಎಸ್ ವಿಜಯ್, ಈ ಮಟ್ಟಿಗೆ ದೊಡ್ಡ ಪ್ರಮಾಣದ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅನಿಸುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಎಸ್, ಈ ಎಲ್ಲ ಇಂಡಸ್ಟ್ರಿಯವರು ಕೂಡ ಹಾಜರಾಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಆ ಒಂದು ಸಂಭ್ರಮ ಹೇಗಿದೆ? ಖಂಡಿತವಾಗೂ ಅರುಣ್, ಈ ಒಂದು ಕಾರ್ಯಕ್ರಮ ಇತಿಹಾಸದ ಪುಟದಲ್ಲಿ, ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮ ದಿನಾಂಕವನ್ನು ಅವರ ಪುನೀತ್ ಅವರ ರೆಕಾರ್ಡ್ ಬುಕ್ನಲ್ಲಿ ನಮೂದಿಸಬೇಕಾಗಿ ಬರುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದು. ಈ ಹಿಂದೆ ಯಾವ ಚಿತ್ರರಂಗದಲ್ಲೂ ಕೂಡ ಇಂಥ ದೊಡ್ಡ ಮಟ್ಟದ ಒಂದು ಪ್ರೀ ರಿಲೀಸ್ ಇವೆಂಟ್ ಅನ್ನೋಂತ ನೋಡೇ ಇಲ್ಲ, ನಡೆದೂ ಇಲ್ಲ ಕೂಡ. ತೆಲುಗು ಚಿತ್ರರಂಗ ಆಗಿರಬಹುದು ಅಥವಾ ಬೇರೆ ಯಾವುದೇ ಚಿತ್ರರಂಗ ಆಗಿರ್ಬೋದು, ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಪ್ರೀ ರಿಲೀಸ್ ಇವೆಂಟ್ ಅನ್ನ ನಾವು ನೋಡೇ ಇಲ್ಲ. ಹಾಗಾಗಿ ಇವತ್ತು ಆ ಒಂದು ದೊಡ್ಡ ಮಟ್ಟದ ಪ್ರೀ ರಿಲೀಸ್ ಇವೆಂಟ್, ಗಂಧದ ಗುಡಿ ಪ್ರೀ ರಿಲೀಸ್ ಇವೆಂಟ್ ಗೆ ಪುನೀತ್ ಅವರು ಸಾಕ್ಷಿ ಆಗ್ತಾರೆ ಅಂತ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.